नारायण सुरगुरु जगदेकनाथ भक्त प्रिय सकललोक नमस्कृत त्रैगुण्यवर्जितमज विभुमाद्यमीश वंदे भवग्नमरासुर सिद्धवंद्यम देवं नारायण नत्वसर्वदोष विवर्जित परिपूर्ण गुरुश्चान गीतार्थं वक्षामि लेशतः शास्त्रेषु भारतं सारं तत्र नाम सहस्रकं वैष्णवं कृष्णगीता च तज्ञानात् मुच्यते अंजसा। इडी समग्रवाद अध्यात्म शास्त्र प्रपंचदल्ली यावुदु श्रेष्ठ अंद्रे महाभारत श्रेष्ठ। ಮಹಾಭಾರತದಲ್ಲಿ ಸರ್ವಶ್ರೇಷ್ಠವಾದ ಭಾಗ ಯಾವುದು ಅಂದರೆ ಒಂದು ಭಗವದ್ಗೀತೆ, ಇನ್ನೊಂದು ವಿಷ್ಣು ಸಹಸ್ರನಾಮ ಅಂತ ಹೇಳ್ತಾ ಇದ್ದಾರೆ. ಅಂತಹ ಭಗವದ್ಗೀತೆಯನ್ನು ಸಾಕ್ಷಾತ್ ಸರ್ವಜ್ಞನಾದ ಅತ್ಯಂತ ಆಪ್ತತಮನಾದ ಭಗವಂತನು, ನಾನು ನಿನ್ನ ಶಿಷ್ಯ, ನನಗೆ ಧರ್ಮದ ಬಗ್ಗೆ ಗೊಂದಲ ಇದೆ, ಅದರಿಂದಾಗಿ ನನಗೆ ಸರಿಯಾದ ಮಾರ್ಗದರ್ಶನ ಮಾಡುವಂತ ನಾನು ನಿನ್ನ ಶಿಷ್ಯ, ಶಿಷ್ಯಸ್ತೇಹಂ ಶಾಧಿಮಾಂ ತ್ವಾಂ ಪ್ರಪನ್ನಂ ಅಂತ ಶರಣಾಗತನಾದಾಗ ಶ್ರೀಕೃಷ್ಣ ಪರಮಾತ್ಮ ಅವನಿಗೆ ಸರಿಯಾದ ಮಾರ್ಗದರ್ಶನ ಮಾಡ್ತಾನೆ ಭಗವದ್ಗೀತೆಯ ಉಪದೇಶ ಮೂಲಕ. ಕಾರ್ಪಣ್ಯ ದೋಷೋ ಉಪಹತ ಸ್ವಭಾವ ಅಂತ ಹೇಳ್ತಾನೆ. ನನಗೆ ನನ್ನ ಬಂಧುಗಳನ್ನೆಲ್ಲ ಕೊಂದು ನಾನು ಹೇಗೆ ಬದುಕಲಿ ಅಂತ ಈ ಕಾರ್ಪಣ್ಯ ದೋಷದಿಂದಾಗಿ ನನ್ನ ಸಹಜವಾದ ಒಂದು ಶೌರ್ಯ ಸ್ವಭಾವ ಅದು ಅಭಿಭೂತವಾಗಿದೆ, ಅದು ಏನು ಕೆಲಸ ಮಾಡ್ತಾ ಇಲ್ಲ. ಧರ್ಮ ಸಮ್ಮೂಢಚೇತಾ ಪೃಚ್ಛಾಮಿತ್ವ, ನನಗೆ ಧರ್ಮದ ಬಗ್ಗೆ ಗೊಂದಲ. ನಾನು ನನ್ನ ಯುದ್ಧದ ಧರ್ಮ ಅಂತ ತಿಳ್ಕೊಂಡ್ಬಿಟ್ಟು ಈ ಎಲ್ಲ ಗುರು ಹಿರಿಯರನ್ನು ನನ್ನ ಬಂಧುಗಳನ್ನು ಕೊಲ್ಲುವುದು ಸರಿಯೋ, ಅಥವಾ ಆ ಹಿಂಸೆಯಿಂದ ಉಪರತನಾಗಿ ಭಿಕ್ಷೆ ಬೇಡಿ ಬದುಕುವುದು ಒಳ್ಳೆಯದು, ಯುದ್ಧ ಧರ್ಮವೋ ಭಿಕ್ಷಾಟನೆಯೋ ಯಾವುದು ಶ್ರೇಷ್ಠ? ನನಗೆ ದೊಡ್ಡ ಗೊಂದಲ ಆಗಿದೆ. ಇನ್ನು ಶಿಷ್ಯ ನಾನು, ನನಗೆ ಸರಿಯಾದ ಮಾರ್ಗದರ್ಶನ ಮಾಡುವಂಥ ಶಿಷ್ಯ ಅಂತ ತಿಳ್ಕೊಂಡು ಭಗವಂತನಿಗೆ ಶರಣಾಗದಾದಾಗ ಶಿಷ್ಯಸ್ತೇಹಂ ಶಾದಿಮಾಂತಾಂ ಪ್ರಪನ್ನ ಅಂತ ಹೇಳಿದಾಗ ಶ್ರೀಕೃಷ್ಣ ಪರಮಾತ್ಮ ಆಗ ಸರಿಯಾದ ಮಾರ್ಗದರ್ಶನವನ್ನು ಮಾಡಲಿಕ್ಕೆ ಶುರು ಮಾಡಿದ್ದಾನೆ. ಪ್ರತಿಯೊಬ್ಬರೂ ಕೂಡ ಎಲ್ಲಿಯವರೆಗೆ ನಾವು ಭಗವಂತನಿಗೆ ತಲೆಬಾಗುವುದಿಲ್ಲ, ಶರಣ ಹೊಂದುವುದಿಲ್ಲ, ಅಲ್ಲಿಯವರೆಗೆ ನಮಗೆ ಸರಿಯಾದ ಭಗವಂತ ಬುದ್ಧಿ ಪ್ರೇರಣೆ ಮಾಡೋಲ್ಲ. ಹಾಗಾಗಿ ಶರಣಾಗತನಾದಾಗ ಭಗವಂತ ಕರುಣೆಯಿಂದ ಋಷಿಕೇಶನಾದ ಸರ್ವರ ಇಂದ್ರಿಯಗಳನ್ನು ನಿಗ್ರಹ ಮಾಡಿ ಈಗ ಇವನಿಗೆ ಗೊಂದಲ ಬರುವಂತೆ ಮಾಡಿದವನೇ ಕೃಷ್ಣ. ಯಾಕೆ ಋಷಿಕೇಶ ಅವನು ಎಲ್ಲರ ಇಂದ್ರಿಯನ್ನು ಕಂಟ್ರೋಲ್ ಮಾಡುವನು, ಈಗ ಇವನ ಇಂದ್ರಿಯ ವಿಚಲಿತ ಆಗುವಂತೆ ಮಾಡಿದವನು ಅವನೇ. ಯಾಕೆಂದರೆ ಅವನ ಪ್ರಾರಬ್ಧ ಕರ್ಮ ವಶಾತ್ ಅವನು ಇಂದ್ರನ ಅವತಾರ ಅರ್ಜುನ, ಭಗವಂತನ ಅಪರೋಕ್ಷ ಜ್ಞಾನ ಅವರಿಗೆ ಜಾಗೃತವಾಗಿರುತ್ತೆ. ಆಗಾಗ ಒಮ್ಮೊಮ್ಮೆ ಪ್ರಾರಬ್ಧ ಕರ್ಮ ವಶಾತ್ ಅವರ ಜ್ಞಾನ ತಿರೋಧಾನ ಅಂದವಾಗಿ ಗೊಂದಲ ಆಗತ್ತೆ. ಆದರೆ ಆ ಗೊಂದಲವನ್ನೇ ಮಹಾಜ್ಞಾನಿಗಳು ಒಮ್ಮೊಮ್ಮೆ ಗೊಂದಲಕ್ಕೆ ಒಳಗಾಗಿದಾಗ ಭಗವಂತ ಅವರಿಗೆ ಪ್ರಶ್ನೆ ಎದ್ದಾಗ, ಗೊಂದಲ ಬಂದಾಗ ಆ ಗೊಂದಲವನ್ನೇ ಆ ಪ್ರಶ್ನೆಯನ್ನೇ ವಿಶೇಷವಾಗಿ ಉಪಯೋಗಿಸಿಕೊಂಡು ಇತರ ಜನರಿಗೆ, ಇತರ ಸಜ್ಜನರಿಗೆ ಆ ಮಾರ್ಗದರ್ಶನ ಮಾಡ್ತಾನೆ. ಹಾಗಾಗಿ ಅರ್ಜುನನನ್ನು ಮಾಧ್ಯಮ ಆಗಿಟ್ಕೊಂಡ್ಬಿಟ್ಟು ಇಡೀ ಸಜ್ಜನ ವರ್ಗಕ್ಕೆ ಧರ್ಮದ ಬಗ್ಗೆ ಸರಿಯಾದ ಮಾಹಿತಿಯನ್ನು ಭಗವಂತ ಕೊಡ್ತಾನೆ ವಿಶೇಷವಾಗಿ. ಹಾಗಾಗಿ ಭಗವಂತ ವಸ್ತುತಸ್ತು ಗುಡಾಕೇಶ, ನಿದ್ರೆಯನ್ನು ಗೆದ್ದವನು ಅಂದರೆ ಅವನಿಗೆ ಅಪರೋಕ್ಷ ಜ್ಞಾನ ಆದಾಗ ಅಜ್ಞಾನ ನಿದ್ರೆ ಸಾಮಾನ್ಯವನಿಗೇನು ತೊಂದರೆ ಕೊಡಲ್ಲ, ಕೊಚ್ಚಿತ್ ಕೊಚ್ಚಿತ್ತು ತೊಂದರೆ ಕೊಡುತ್ತೆ. ಯಾಕೆ ನಿದ್ರೆ ಗೆದ್ದವನು ಅಂತ ಅರ್ಥ. ಯಾಕೆಂದರೆ ಅವನು ಧನುರ್ವಿದ್ಯಾ ಅಭ್ಯಾಸ ಮಾಡುವಾಗ, ಶಸ್ತ್ರಾಭ್ಯಾಸ ಮಾಡುವಾಗ ನಿದ್ರೆಗೆಟ್ಟು ಅವರು ಮಾಡಿದ್ದಾನೆ ಅಭ್ಯಾಸ. ನಿದ್ರೆ ಇದ್ದವರಿಗೆ ಅಭ್ಯಾಸ ಮಾಡಲಿಕ್ಕಾಗಲ್ಲ ವಿದ್ಯಾಭ್ಯಾಸ. ಆ ಗುಡಾಕ ನಿದ್ರ ಅದನ್ನು ಗೆದ್ದವನು ಅಂತ ಅರ್ಥ. ಹಾಗೆ ಅಂತಹ ಅವನು ನಾನು ನಯೋತ್ಸೆ, ನಾನು ಯುದ್ಧ ಮಾಡಲ್ಲ, ನಿಮ್ಮದೊಂದು ಗೊಂದಲವಾಗಿದೆ, ನಾನು ಯುದ್ಧ ಮಾಡಲ್ಲ ಅಂತ ಸುಮ್ಮನೆ ಕೂತ್ಕೊಂಡಾಗ ಆವಾಗ ತೂಷ್ಣಿಂ ಬಭೂವ, ಭಗವಂತನಿಗೆ ಈ ರೀತಿಯಾಗಿ ಹೇಳಿ ಸುಮ್ಮನೆ ಕೂತ್ಕೊಂಡಾಗ ಕೃಷ್ಣ ಪರಮಾತ್ಮ ಆವಾಗ ಅವನಿಗೆ ಮಂದಹಾಸ ಬೀರ್ತ ಅಂದರೆ ಇದು ಪರಿಹಾಸಕರವಾದಂತಹ ವಾಕ್ಯ ನೀನು ಮಾತಾಡಿದ್ದು ಅಂತ ತೋರ್ಸ್ಲಿಕ್ಕೋಸ್ಕರವೇ ಮಂದಹಾಸ ಬೀರ್ತ ಏನು ಹೇಳ್ತಾ ಇದ್ದಾನೆಂದರೆ ವಿಷಾದಗ್ರಸ್ತನಾದ ಅರ್ಜುನನಿಗೆ ವಿಷಾದವನ್ನು ಪರಿಹಾರ ಮಾಡಿ. ಯಾಕೆ ಆ ವಿಷಾದಕ್ಕೆ ಒಳಗಾದರೆ ಮನೋದೌರ್ಬಲ್ಯ ಅದು, ಅದರಿಂದ ಏನು ಮಾಡಲಿಕ್ಕೂ ಆಗಲ್ಲ, ಅದಕ್ಕೆ ಆ ವಿಷಾದವನ್ನು ಪರಿಮಾರ್ಜನ ಮಾಡಬೇಕು. ಅವನ ದುಃಖ ಇದು ನ್ಯಾಯೋಚಿತವಾದದ್ದಲ್ಲ ನಿನ್ನ ದುಃಖ ಅಂತ ಹೇಳಲಿಕ್ಕೆ ಮೊದಲು ಹೊರಡ್ತಾನೆ. ಅಶೋಚಾನ್ ಅನ್ವಶೋಚತ್ವಂ ಪ್ರಜ್ಞಾವಾದಾಂಚ ಬಾಧತೆ ಗತಾಶೂನು ಗತಾಶೂಂಚ ನಾನು ಶೋಚಂದಿ ಪಂಡಿತಾಹ. ಈಗ ನೀನು ಯಾರ ಬಗ್ಗೆ ದುಃಖ ಪಡ್ತಾ ಇದ್ದಿ,
ಅವರು ನಿಜವಾಗಿಯೂ ಕೂಡ ಶೋಕಾರರ ಯಾನ್ ಅನ್ನುವ ಶೋಚ ದುಃಖ ಪಡ್ತಾ ಇದ್ದೆ ಯಾರ ಬಗ್ಗೆ ಅವರು ನಿಜವಾಗಿ ವಿಚಾರ ಮಾಡಲಿಕ್ಕೆ ಹೋದರೆ ಶೋಕ ಅರ್ಹರಲ್ಲ ಅವ್ರ ಬಗ್ಗೆ ದುಃಖ ಪಡುವ ಅಗತ್ಯ ಕಾಣುವುದಿಲ್ಲ ಯಾಕೆ ಅಂದರೆ ಅವರು ಸಾಯ್ತಾರಲ್ರಿ ಸಾಯ್ತಾರೆಂದು ದುಃಖ ಪಡಬೇಕಲ್ಲ ನಮಗೆ ಅತ್ಯಂತ ಆಪ್ತರು ನನಗೆ ಮಿತ್ರರು ಇವರೆಲ್ಲ ಸಾಯ್ತಾರೆ ಅಂತ ದುಃಖ ಪಡಬಾರ್ದಂದ್ರೆ ಹೇಗೆ ನನಗೆ ಪ್ರಿಯರಾದವ ನಾನು ಕಳ್ಕೊಳ್ಬೇಕಾಗತ್ತಲ್ಲ ಅಂದರೆ ನೀನು ಯಾರ ಬಗ್ಗೆ ದುಃಖ ಪಡ್ತಾ ಇದ್ದಿ ಆತ್ಮನ ಬಗ್ಗೆನಾ ಆತ್ಮನಾಶಾಕ್ತದ ದುಃಖವೋ ದೇಹನಾಶಾಕ್ತದ ದುಃಖವೋ ನಿನಗೆ ವಿಚಾರ ಮಾಡು ಆತ್ಮನಾಶಾಕ್ತದೆ ಅಂತ ದುಃಖ ಪಡೋದಲ್ಲಿ ಅರ್ಥ ಇಲ್ಲ ಪಂಡಿತರಾದವರು ತಿಳಿದವರು ಗತಾಸೂನು ಅಗತಾಸುಂಶ್ಚ ನಾನು ನಾನು ಶೋಚಂತಿ ಪಂಡಿತಾಹ ಅಂತ ಅಗತ ಅಗತಾಸುಂ ಹೇಗೆ ಜೀವಂತವಾಗಿದ್ದವರ ಬಗ್ಗೆ ಯಾರೂ ದುಃಖ ಪಡೋದಿಲ್ಲ ಹಾಗೆ ಗತಾಸೂನು ಅವರಿಗೆ ಮರಣ ಸಮೀಪಿಸಿದೆ ಮರಣ ಸಮೀಪಿಸಿದವರ ಬಗ್ಗೆಯೂ ಕೂಡ ಪಂಡಿತರಾದವರು ದುಃಖ ಪಡೋದಿಲ್ಲ ಯಾಕೆ ದುಃಖ ಪಡೋದಲ್ರಿ ಸಾಯ್ತಾರೆ ಅಂತ ದುಃಖ ಪಡೋದಿಲ್ವಾ ಏನಿದು ಅರ್ಥ ಆಗೋದಿಲ್ಲಲ್ಲ ಅಂದರೆ ಅದಕ್ಕೆ ಹೇಳ್ತಾನೆ ಯಾರು ನಾಶ ಆಗ್ತದೆ ಅಂತ ನಿನಗೆ ದುಃಖ ಆತ್ಮನಾಶ ಆಗ್ತದೆ ಅಂತ ದುಃಖ ಪಡೋದರಲ್ಲಿ ಅರ್ಥ ಇಲ್ಲ ಆತ್ಮನಾಶ ಆದಂಥ ದುಃಖವೋ ದೇಹನಾಶ ಆಗಿ ಎರಡು ಭಾಗ ಕಾಣ್ತದೆ ನಮಗೀಗ ಆತ್ಮನಾಶ ಆಗ್ತದೆ ಅಂತ ದುಃಖ ಪಡೋದರಲ್ಲಿ ಅರ್ಥ ಇಲ್ಲ ನಾಹಂ ನತ್ವೇವಾಹಂ ಜಾತು ನಾಶಂ ನತ್ವಂ ನೇಮೇ ಜನಾಧಿಪಾಹ ನ ಚೈವ ನ ಭವಿಷ್ಯಾಮಹ ಸರ್ವೇ ವಯಮತ ಪರಂ ಭಗವಂತ ಹೇಳ್ತಾ ಇದ್ದಾನೆ ನೋಡಪ್ಪ ನಾನು ನನಗೆ ನಾಶ ಇಲ್ಲ ನತ್ವೇವಾಹಂ ನಾನು ಹುಟ್ಟು ಇಲ್ಲ ಹುಟ್ಟಿದವನಿಗೆ ನಾಶ ನನಗೆ ಹುಟ್ಟು ಇಲ್ಲ ನನಗೆ ನಾಶ ಇಲ್ಲ ನಾನು ಅನಾದಿ ಚೇತನ ನನಗೆ ಹುಟ್ಟಿಲ್ಲ ಅದರಿಂದ ನಾನು ನಾಶ ಆಗೋದಿಲ್ಲ ನೀವೆಲ್ಲರೂ ಅಷ್ಟೇ ನನ್ನಂತೆ ಈ ನೀನಾಗಲಿ ಇಲ್ಲೆಲ್ಲ ಸೇರಿದ ರಾಜರಾಗಲಿ ಇವರು ಯಾರೂ ಕೂಡ ನಾನು ಅನಾದಿ ಚೇತನಾದ್ರಿಂದಾಗಿ ನನಗೆ ಸಾವಿಲ್ಲ ಹಾಗೆ ನೀವೆಲ್ಲರೂ ಕೂಡ ಇಲ್ಲಿ ಸೇರಿದ ಜೀವಾತ್ಮರಿದ್ದೀರಿ ನೀನಿರ್ಬೋದೋ ಇವರೆಲ್ಲ ರಾಜರಿರ್ಬೋದೋ ಇವರು ಯಾರೂ ಕೂಡ ಹಿಂದೆ ಇಲ್ಲ ಅಂತಿಲ್ಲ ಹಿಂದೆ ಇಲ್ಲ ಅಂತಿಲ್ಲ ಅಂದರೆ ಅವರು ಹುಟ್ಟಲೇ ಇಲ್ಲ ಹುಟ್ಟಿದ್ರೆ ಅದಕ್ಕಿಂತ ಮೊದಲು ಇರ್ತಾ ಇರಲಿಲ್ಲ ಆದರೆ ಇವರೆಲ್ಲರೂ ಅನಾದಿ ಕಾಲದಲ್ಲಿ ಇದ್ದವು ನನ್ನಂತೆ ಹಾಗಾಗಿ ನಾವೆಲ್ಲರೂ ಒಟ್ಟಿಗೆ ಮುಂದೆ ನವಭವಿಷ್ಯಾಮ ಇತಿನ ನಾವಿಂದು ಇರುವುದಿಲ್ಲ ಅಂತಿಲ್ಲ ನಮಗೆ ನಾಶವೇ ಇಲ್ಲ ಅಂತ ಕೃಷ್ಣ ಪರಮಾತ್ಮ ಹೇಳಿದ ಹಾಗಾದರೆ ಕೃಷ್ಣನಿಗೂ ಮತ್ತು ಇತರ ಜೀವಾತ್ಮರಾದ ಜೀವರಾಶಿಗಳು ಅರ್ಜುನನಿಗೆ ಇತರರಿಗೆಲ್ಲ ಸಾಮ್ಯವ ಹಾಗಾದರೆ ಕೃಷ್ಣನ ಈಕ್ವಲ್ ನಾವಲ್ಲ ಅಂದರೆ ಕೃಷ್ಣ ಹೇಳ್ತಾನೆ ವಿಚಾರ ಮಾಡಲಿಕ್ಕೆ ಹೋದರೆ ನನಗೆ ಸರ್ವಾತ್ಮನ ಹುಟ್ಟು ಇಲ್ಲ ನನಗೆ ಸರ್ವಾತ್ಮನ ನಾಶ ಇಲ್ಲ ಆದರೆ ನಿಮಗೆ ಒಂದು ಮುಖದಿಂದ ಹುಟ್ಟಿದೆ ಒಂದು ಮುಖದಿಂದ ಸಾವು ಇದೆ ಅಂದರೆ ಎಚ್ಚರಿಕೆ ಬೇಕು ಏನು ಕೃಷ್ಣ ಹೇಳ್ತಾರೆ ನತ್ತು ಅಹಂತೂ ನಾನಂತೂ ತೂ ಅಂದರೆ ವಿಶೇಷ ನಾನು ನಿಮ್ಮೆಲ್ಲರಿಗೆ ನನ್ನಲ್ಲಿ ಒಂದು ಸ್ವಲ್ಪ ವಿಶೇಷತೆ ಇದೆ ಏನಂದರೆ ನತ್ತೂ ಥೂ ಥೂ ಅಂದರೆ ವಿಶೇಷ ನಿಮಗೆ ದೇಹ ಹುಟ್ಟುತ್ತೆ ಬೇರೆ ಬೇರೆ ದೇಹ ಬರುತ್ತೆ ದೇಹದಿಂದ ಹುಡ್ತೀರಿ ನಿಮ್ಮ ಸ್ವರೂಪ ಹುಟ್ಟುವುದಿಲ್ಲ ದೇಹ ಹುಟ್ಟುತ್ತೆ ದೇಹ ನಾಶ ಆಗತ್ತೆ ಆದರೆ ನನಗೆ ಹಾಗಲ್ಲ ಸಚ್ಚಿದಾನಂದ ವಿಗ್ರಹನಾದ ನನಗೆ ನನ್ನ ದೇಹವೂ ಹುಟ್ಟುವುದಿಲ್ಲ ನನ್ನ ದೇಹ ನಾಶವೂ ಆಗುತ್ತೆ ಈ ಎಚ್ಚರಿಕೆ ನಿಮಗಿಲ್ಲ ಹಾಗೆ ಈಕ್ವಲ್ ಅಲ್ಲ ಹಾಗಾಗಿ ನೀವು ದೇಹ ಹುಟ್ಟುತ್ತೆ ಬೇಡ ಬೇಡ ಅಂತ ಹೇಳಿದ್ರು ಬೇಡದಿದ್ದ ದೇಹ ಹುಟ್ಟುತ್ತೆ ಅದು ಇರಬೇಕು ಅಂತ ಇಟ್ಕೊಂಡು ಹೊರಟೋಗತ್ತೆ ಹಾಗಾಗಿ ನಿಮಗೆ ದೇಹ ಬೇಕಾದ ದೇಹ ಹುಟ್ಟೋದಿಲ್ಲ ಬ್ಯಾರ್ದ ದೇಹ ಹುಟ್ಟುತ್ತೆ ಕೊನೆಗೆ ಆ ದೇಹವನ್ನು ಅಪ್ಪಿಕೊಂಡಿರ್ತೀರಾ ಯಥೆಷ್ಟಾಗಿರ್ತೀರಾ ಕೊನೆಗೆ ಅದು ದೇಹ ಹೋಗುತ್ತೆ ಅಂದರೆ ಬಿಡ್ಲಿಕ್ಕೆ ತಯಾರಿಲ್ಲ ಅಯ್ಯೋ ಬರುವಾಗ ತಗೊಂಡು ಬರುವಾಗ ದುಃಖ ಬಿಡುವಾಗ ದುಃಖ ಇದೆಲ್ಲ ದೋಷ ನಿಮ್ಮಲ್ಲಿದೆ ನನಗೆ ಅದು ಇಲ್ಲವೇ ಇಲ್ಲ ನಾನು ತಗೊಳ್ಳೋದು ಇಲ್ಲ ಬಿಡುವುದೂ ಇಲ್ಲ ಹಾಗೆ ಈ ಹುಟ್ಟು ಸಾವು ದೇಹದ ಹುಟ್ಟು ಸಾವಿಂದ ನಿಮಗೆ ದುಃಖ ಆಗುವಂತೆ ನನಗೆ ಆಗೋಲ್ಲ ನಾನು ಸ್ವತಂತ್ರ ಈ ಒಂದು ವಿಶೇಷತೆ ನನ್ನಲ್ಲಿದೆ ಅಂತ ಹೇಳ್ತಾರೆ ಹಾಗಾಗಿ ದೇಹತಃ ಹುಟ್ಟು ಸಾವು ಭಗವಂತನಿಗೆ ಇಲ್ಲ ಸ್ವರೂಪತಃ ಹುಟ್ಟು ಸಾವು ಇಲ್ಲ ಆದರೆ ಜೀವರಿಗೆ ಸ್ವರೂಪ ನಾಶವಾಗುವುದಿಲ್ಲ ಸ್ವರೂಪ ಹುಟ್ಟುವುದೂ ಇಲ್ಲ ನಾಶವಾಗುವುದಿಲ್ಲ ಆದರೆ ದೇಹ ಹುಟ್ಟುತ್ತೆ ದೇಹ ನಾಶ ಆಗುತ್ತೆ ಇಷ್ಟು ವ್ಯತ್ಯಾಸ ಇದೆ ಹಾಗಾಗಿ ಆತ್ಮನಾಶ ಆಗ್ತದೆ ಅಂತ ಯಾಕೆ ದುಃಖ ಪಡ್ತಾ ಇದ್ದೀನಿ ನೀನು ಸ್ವದೇಹ ವಿಯೋಗ ವಿಮೋ ನಾಮೋ ಜನ್ಮ ಮೃತಿಪುರ ಇಷ್ಯೇತೆ ಹೇವ ಜೀವಸ್ಯ ಮೋಕ್ಷಕ್ಕಿಂತ ಮೊದಲು ಇದ್ದೇ ಇದೆ ಈ ಜೀವನಿಗೆ ಹುಟ್ಟು ಸಾವು ಮೋಕ್ಷ ಆದ ನಂತರ ಇಲ್ಲ ಆದರೆ ಭಗವಂತನಿಗೆ ಯಾವುದೂ ಇಲ್ಲ ಅದು ಹೇಳಿದರು ಅಲ್ರಿ ಈಗ ಬೇಡ ಅದಕ್ಕೆ ಅವನು ಹೇಳ್ತಾರೆ ಈಗ ದೇಹ ನಾಶ ಆದರೂ ಕೂಡ ಆತ್ಮನಾಶ ಆಗೋದಿಲ್ಲ ದುಃಖ ಪಡೋದು ಯಾಕೆ ಅಂದರೆ
ಅಲ್ಲರಿ ನಾನು ಒಪ್ಪುವುದೇ ಇಲ್ಲರಿ, ದೇಹಕ್ಕಿಂತ ವ್ಯತಿರಿಕ್ತ ಆತ್ಮ ಕಾಣ್ತಾನಾ? ಇಲ್ಲ, ದೇಹಕ್ಕಿಂತ ಬೇರೆಯಾದ ಆತ್ಮನೇ ಇಲ್ಲ, ದೇಹವೇ ಆತ್ಮ. ಹಾಗಿರಬೇಕಾದ್ರೆ ನಿಮ್ಮ ಲೆಕ್ಕಾಚಾರ ದೇಹಕ್ಕಿಂತ ಬೇರೆ ಆತ್ಮ ಆಗಿದ್ದರೆ ಅದೊಂದು ಇದ್ದಿದ್ದರೆ ನಾವು ಒಪ್ಕೊಳ್ತಿದ್ದೆ, ದೇಹವೇ ಆತ್ಮ ರೀ, ಈ ದೇಹಕ್ಕಿಂತ ಬೇರೆ ಆತ್ಮ ಎಲ್ಲಿ ಕಾಣ್ತಾನೆ? ಹಾಗಾಗಿ ಅಯ್ಯೋ ಈ ದೇಹ ಹೋದರೆ ಆತ್ಮನೇ ಹೋದಾಗೆ ಅದರಿಂದ ನನಗೆ ದುಃಖ ಅಂತ ಹೇಳಿದರೆ ಅದಕ್ಕೆ ಹೇಳ್ತಾನೆ, ನೋಡ್ರಿ ದೇಹ ಬದಲಾಗ್ಬೋದು, ಆತ್ಮ ಬದಲಾಗುವುದಿಲ್ಲ. ಯಾಕೆಂತ ಹೇಳಿದ್ರೆ ನೋಡಿ, ನೀವು ದೇಹವೇ ಆತ್ಮ ಅಂತ ಹೇಳ್ತೀರಲ್ಲ, ನಮಗೆ ದೇಹ ಭೇದ ಇದ್ದರೂ ಕೂಡ ಅನುಸ್ಯೂತವಾಗಿ ಅನುಭವವನ್ನು ಹೊತ್ತ ಒಬ್ಬ ಆತ್ಮ ಕಾಣ್ತಾನೆ. ನೋಡಿ, ಮೊದಲು ಬಾಲ್ಯ ದೇಹ ಬರುತ್ತೆ, ದೇಹ ಹೋದ ತಕ್ಷಣ ಆತ್ಮ ಹೋಗಲ್ಲ, ದೇಹ ಬೇರೆ ಆತ್ಮ ಬೇರೆ ಪರ್ಟಿಕಾಗಿ ವ್ಯತ್ಯಾಸ ಹೇಳ್ತೇನೆ ನೋಡಿರಿ. ಬಾಲ್ಯ ದೇಹ ಇರುತ್ತೆ, ಅದು ಹೋಗುತ್ತೆ, ಯೌವನ ದೇಹ ಬರುತ್ತೆ, ದೇಹ ಬದಲಾಯಿತು, ಆತ್ಮ ಬದಲಾಗಿದ್ರೆ ಅವನ ಒಂದೇ ಅನುಸ್ಯೂತವಾದ ಅನುಭವವನ್ನು ಹೊತ್ತ ಆತ್ಮ ಕಂಟಿನ್ಯೂ ಆಗ್ತಾ ಇದ್ದಾನೆ. ನೋಡಿ, ದೇಹ ಬೇರೆ ಬೇರೆ ಆಗಿದೆ, ಆತ್ಮ ಬದಲಾಗಿಲ್ಲ. ಯಾಕೆಂದರೆ ಯೌವನ ದೇಹ ಬಂದ ನಂತರ ಆ ದೇಹವನ್ನು ಕಳಚಿಕೊಳ್ತಾನೆ, ಮತ್ತೆ ವಾರ್ಧಕ್ಯ ದೇಹ ಬರುತ್ತೆ, ಬಾಲ್ಯಾವಸ್ಥಾ ದೇಹ, ಕೌಮಾರಾವಸ್ಥಾ ದೇಹ, ಯೌವನಾವಸ್ಥಾ ದೇಹ, ಮತ್ತು ವಾರ್ಧಕ್ಯಾವಸ್ಥಾ ದೇಹ. ದೇಹ ಬದಲಾಗುತ್ತೆ, ಆತ್ಮ ಬದಲಾಗ್ತಾನ? ಯಾಕೆಂದರೆ ನೋಡಿ, ಅವನಿಗೇನಿರುತ್ತೆ ಅಂದರೆ, ನಾನು ಬಾಲ್ಯದಲ್ಲಿ ಹೀಗೆ ಮಾಡಿದ್ದೇನೆ ಅಂತ ಕೌಮಾರದಲ್ಲಿರುವಾಗ ಬಾಲ್ಯದ ಅನುಭವದ ಸ್ಮರಣೆ ಅವನಿಗೆ ಬರುತ್ತೆ, ಏನೇನು ಅನುಭವಿಸಿದ್ದಾನೆ. ಯಾಕೆಂದರೆ ಅನುಭವ ಯಾರಿಗೆ ಬಂದಿದೆಯೋ ಅದೇ ವ್ಯಕ್ತಿಗೆ ಸ್ಮರಣೆ ಬರಬೇಕು. ಅನುಭವ ಯಾರಿಗೆ ಬಂದದ್ದು? ಸ್ಮರಣೆಯನ್ನು ಬರೀ ಬರಲಿಕ್ಕೆ ಸಾಧ್ಯ ಇಲ್ಲ, ಯಾರು ಅನುಭವಿಸಿದ್ದಾನೋ ಅವನೇ ಸ್ಮರಿಸ್ತಾನೆ ಕಾಲಾಂತರದಲ್ಲಿ. ಅದರೀಗ ನೋಡಿ, ಆತ್ಮ ಕಂಟಿನ್ಯೂ ಆಗ್ತಾನೆ, ನಿಮಗೆ ದೇಹ ಬದಲಾದರೆ ಆತ್ಮ ಕಂಟಿ ನಾಶ ಆಗಿರ. ನೋಡಿ, ಯೌವ ಬಾಲ್ಯ ದೇಹದಲ್ಲಿ ಏನು ಅನುಭವಿಸಿದ್ದಾನೆ ಅದನ್ನೇ ಮೆಲುಕು ಹಾಕ್ತಾನೆ ಕೌಮಾರ ದೇಹದಲ್ಲಿ. ಆತ್ಮ ಕಂಟಿನ್ಯೂ ಆಗಿದ್ದಾನೆ, ಆತ್ಮ ಚೇಂಜ್ ಆಗಿದ್ದರೆ ಅವನಿಗೆ ಆ ಸ್ಮರಣೆ ಬರಬಾರ್ದಿತ್ತು. ಬಾಲ್ಯ ದೇಹದಲ್ಲಿ ಏನು ಅನುಭವಿಸಿದ್ದಾನೆ ಆ ಸ್ಮರಣೆ ಕೌಮಾರ ಅವಸ್ಥೆಯಲ್ಲಿ ಬರಬಾರ್ದಿತ್ತು, ಬರ್ತಾ ಇದೆ, ಆತ್ಮ ಕಂಟಿನ್ಯೂ ಇದೆ, ದೇಹ ಬದಲಾಗಿದೆ. ಮತ್ತೆ ಕೌಮಾರ ಅವಸ್ಥೆಯಲ್ಲಿ ಈ ರೀತಿಯಾಗಿ ಆಟ ಆಡಿದ್ದೇನೆ, ಆ ರೀತಿಯಾಗಿ ಆಟ ಆಡಿದ್ದೇನೆ, ಈಗ ಅದು ಆಟ ಆಡಲಿಕ್ಕಿಲ್ಲ, ನನಗೆ ಪುರುಸತ್ತೇ ಇಲ್ಲ ಅಂತ ಸ್ಮರಣೆ ಮಾಡ್ತಾನೆ. ಕುಮಾರಾವಸ್ಥೆಯ ಅನುಭವವನ್ನೆಲ್ಲ ಮೆಲುಕು ಹಾಕ್ತಾನೆ, ಅದೇ ಆತ್ಮ. ಅವನಿಗೆ ಅನುಭವ ಬಂದವನೇ ಸ್ಮರಣೆ ಮಾಡಬೇಕು ತಾನೆ. ಅಲ್ಲಿ ಚೇಂಜ್ ಆಗಿದ್ದರೆ, ಆವಾಗ ಅನುಭವ ಹೊತ್ತ ಜೀವವು ಬೇರೆ ಆಗಿದ್ದರೆ, ಇನ್ನು ಯೌವನಾವಸ್ಥೆಯಲ್ಲಿ ಬೇರೆ ದೇಹ ಬಂದಿದ್ದರೆ, ವ್ಯಕ್ತಿ ಆತ್ಮ ಬಂದಿದ್ದರೆ ಅವನಿಗೆ ಹೇಗೆ ಸ್ಮರಣೆ ಬರಬೇಕು? ಯೌವನಾವಸ್ಥೆಯಲ್ಲಿ ಅಯ್ಯೋ ಅನುಭವಿಸಿದ್ದಾನೆ, ಯೌವನಾವಸ್ಥೆಯಲ್ಲ, ಬಾಲ್ಯಾವಸ್ಥೆ ಕುಮಾರಾವಸ್ಥೆ ಬಿಟ್ಟಿಗೆ ಯೌವನಾವಸ್ಥೆಗೆ ಬಂದಿದ್ದಾನೆ. ಆ ಯೌವನಾವಸ್ಥೆಯಲ್ಲಿ ಅನುಭವಿಸ್ತಾನೆ, ಏನೋನೋ ಸುಖ ಆಗಿಸು, ಮನೆಯೆಲ್ಲ ಬಹಳ ರೈಸಿದ್ದು ಎಲ್ಲ, ಏಕಾವಸ್ಥೆ ಬಿಸಿ ರಕ್ತ ಇರ್ತದೆ, ಏನು ಸುಖಪಟ್ಟಿರ್ತಾನೆ, ಹಾಗೆಲ್ಲ ಮಾಡಿರ್ತಾನೆ, ಅನುಭವಿಸಿದ್ದಾನೆ ಐಷಾರಾಮ ಭೋಗ. ಯೌವನಾವಸ್ಥೆ ರಿಟೈರ್ಡ್ ಆಗಿದ್ದಾನೆ, ವಾರ್ಧಕ್ಯಕ್ಕೆ ಬಂದುಬಿಟ್ಟಿದ್ದಾನೆ, ಈಗೇನೇ ನನ್ನ ಕೈಲಾಗಲ್ಲ, ಆಗ ಹೇಗೆಲ್ಲ ನಾನು ಅನುಭವಿಸಿದ್ದೇನಂತ ಯೌವನಾವಸ್ಥೆಯಲ್ಲಿ ಅನುಭವ ಆದದ್ದನ್ನೆಲ್ಲ ಮೆಲುಕು ಹಾಕ್ತಾನೆ. ಅವನು ಆ ಅನುಭವ ಹೊತ್ತಿರ್ತಕ್ಕಂಥ ಆತ್ಮ ಯೌವನಾವಸ್ಥೆ ದೇಹಲ್ಲಿರೋ ಆತ್ಮ ಬೇರೆ ಆಗಿದ್ದರೆ, ಆಗ ಆ ಯೌವನಾವಸ್ಥೆಯಲ್ಲಿ ಅನುಭವಿಸಿದ್ದನ್ನು ಈ ವಾರ್ಧಕ್ಯಲ್ಲಿ ಬೇರೆ ಆತ್ಮನಿಗೆ ಸ್ಮರಣೆಗೆ ಹೇಗೆ ಬರಬೇಕು? ಹಾಗಾಗಿ ಅವಸ್ಥಾಭಿಷಿಕ್ತವಾದ ದೇಹ ಬದಲಾದರೂ ಕೂಡ ಆತ್ಮ ಬದಲಾಗುವುದಿಲ್ಲ. ಹಾಗೆಂದ ಈ ದೇಹಕ್ಕಿಂತ ವ್ಯತಿರಿಕ್ತ ಆತ್ಮ ಇದ್ದಾನೆ ಅಂತ ಒಪ್ಕೊಳ್ಬೇಕು. ಹಾಗಿರಿ, ಈ ದೇಹ ಹೊರತ್ತೆ ಇದು ಅಂಗಿ ಹಾಕಿ ಕಳಚಿದ್ದ ಹಾಗೆ, ಒಂದು ಅಂಗಿ ಹಾಕಿಕೊಳ್ತಾನೆ ಕಳಚಿ ಬಿಡ್ತಾನೆ. ಯಾಕೆಂದರೆ ಅದು ಜೀರ್ಣ ದೇಹ, ನೀ ಯಾಕೆ ಜೀರ್ಣ ಅದನ್ನು ಹರಿದು ಹೋದ ಅಂಗಿಯನ್ನು ಬಿಟ್ಟು ಹೊಸ ಹೋಗತ್ತಲ್ಲ, ಹರಿದು ಹೋದ ಅಂಗಿ ಬಿಡಬೇಕಲ್ಲ ಅಂತ ದುಃಖ ಪಡ್ತೀಯ? ಇಲ್ಲ ತಾನೇ, ಹೊಸ ಒಂದು ನಿಮಗೆ ಅಂಗಿ ಬರ್ತದೆ, ಬಟ್ಟೆ ಬರುತ್ತಲ್ಲ, ಅದರಂತೆ ತಿಳ್ಕೊಳ್ಬೇಕು. ಯಥ ಮುಂದೆ ಹೇಳ್ತಾನೆ, ಯಥಾ ವಾಸಾಂಶ ಜೀರ್ಣಾನೆ ಯಹಾಯ ಅನ್ಯ, ಒಂದು ಹೇಗೆ ಹಳೆ ಬಟ್ಟೆಯನ್ನು ಕಳಚಿ ಹೊಸ ಬಟ್ಟೆಯನ್ನು ತೊಟ್ಟಂತ ತಿಳ್ಕೋ. ಹಳೆ ಬಟ್ಟೆ ಹೋಯ್ತಂದು ಯಾಕೆ ದುಃಖ ಪಡ್ತೀಯ? ಹೊಸ ಬಟ್ಟೆ ಧರಿಸೋದಿಲ್ವಾ? ಅದೇ ದೇಹದ ವಿಷಯದಲ್ಲಿಯೂ ಕೂಡ ಅಂತ ಸಿಂಪಲ್ ಆಗಿ ತಿಳ್ಕೋ, ಅದಕ್ಕೆ ತಲೆ ಕೆಡಿಸ್ಕೊಳ್ಬೇಡ ನೀನು ಅಂತ. ಕಥಾ ದೇಹಾಂತರ ಪ್ರಾಪ್ತಿ, ಹೀಗೆ ಜೀವನಿಗೆ, ಯಾಕೆಂದರೆ ಹಿಂದಿನ ದೇಹದಲ್ಲಿ ಏನು ಅನುಭವಿಸಿದ್ದಾನೆ ಅದೆಲ್ಲ ಸ್ಮರಣೆಗೆ ಬರುತ್ತೆ ಅವನಿಗೆ. ಯಾಕಂದರೆ ನಾವು ಜಾತಿ ಸ್ಮರಣೆ ಅಂತ ಹೇಳ್ತೇವೆ, ಎಷ್ಟೋ ಜನರಿಗೆ ಪೇಪರ್ನಲ್ಲೇ ಬರುತ್ತೆ ನೋಡಿ, ಅವನು ಯಾವುದೋ ಒಂದು ಇದರಲ್ಲಿ ಅವನಿಗೆಲ್ಲ ಸ್ಮರಣೆ ಬರುತ್ತೆ. ಆ ಊರಿನ ಸ್ಮರಣೆ ಮಾಡ್ತಾನೆ, ಆ ವ್ಯಕ್ತಿಗಳ ಸ್ಮರಣೆ ಮಾಡ್ತಾನೆ, ನಾ ಆ ಊರಲ್ಲಿದ್ದೇನೆ ಅವ್ರನ್ನ ನೋಡಬೇಕಂತ ಹೇಳ್ತಾನೆ, ಅದು ಪೇಪರ್ಲ್ಲಿ ಎಷ್ಟು ಸತಿ ಬರುತ್ತೆ. ಹಾಗಾಗಿ ಆ ದೇಹ ಹೊರಟೋದ್ರೂ ಕೂಡ ಆ ಆತ್ಮ ಹಾಗೆ ಕಂಟಿನ್ಯೂ ಆಗಿ ಅವನು ಅದನ್ನು ಸ್ಮರಣೆ ತಂದುಕೊಂಡು ಎಲ್ಲ ಅಲ್ಲಿ ಹೋಗಬೇಕು ಹೀಗೆ ಎಲ್ಲ ಮಾತಾಡ್ತಾನೆ. ಎಷ್ಟು ಜಾತಿ ಸ್ಮೃತಿ ಅಂತ, ಹಿಂದಿನದ ಸ್ಮರಣೆ. ಹಾಗಾಗಿ ಹಿಂದಿನ ದೇಹವೇ ಆತ್ಮ ಆಗಿದ್ದರೆ ಆ ದೇಹದಲ್ಲಿ ಅನುಭವ ಬಂದಿದೆ,
ದೇಹನಾಶ ಆದಾಗ ಅನುಭವ ಆಯಿತು. ಈ ಆತ್ಮನಿಗೆ ಈ ದೇಹಕ್ಕೆ ಹೇಗೆ ಸ್ಮರಣೆ ಬರಬೇಕು? ಹಿಂದಿನ ಜನ್ಮದ್ದು, ಹಿಂದಿನ ಜನ್ಮದ ಅನುಭವ ಬಂದದ್ದೆಲ್ಲ ದೇಹಕ್ಕೆ, ಆ ದೇಹ ನಾಶ ಆಗಿದೆ, ಹೋಯ್ತು ಅಂತ ಅನುಭವ. ಮತ್ತು ಇವನಿಗೆ ಯಾಕೆ ಸ್ಮರಣೆ ಬರಬೇಕು? ಹಿಂದಿನ ಜನ್ಮದ ಸ್ಮರಣೆ ಯಾಕೆ ಇವನಿಗೆ ಬರ್ತಾ ಇದೆ? ದೇಹವೇ ಆತ್ಮ ಅಲ್ವಾ, ದೇವರೊಟ್ಟು ಹೋಗಿದೆ, ಈ ದೇಹ ಬೇರೆ, ಇದಕ್ಕೆ ಯಾಕೆ ಸ್ಮರಣೆ ಬರಬೇಕು? ಅನುಭವ ಸ್ಮರಣೆ ಒಂದಿಗೆ ಇರಬೇಕು. ಹಾಗಾದರೆ ಅರ್ಥ ಮಾಡ್ಕೋ, ದೇಹಕ್ಕಿಂತ ವ್ಯತಿರಿಕ್ತವಾದ ದೇಹ ಆತ್ಮ ಇದ್ದಾನೆ ಅಂತ. ಹಾಗಾಗಿ ಜ್ಞಾನಿಗಳು ಅದರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ ಅಂತ ಹೇಳ್ತಾರೆ. ಈ ಸಾವಿನ ಬಗ್ಗೆ, ದೇಹದ ಸಾವಿನ ಬಗ್ಗೆ ಯಾಕೆ ತಲೆ ಕೊಡಿಸ್ಕೊಳ್ತಾರೆ? ಅದಕ್ಕೆ ಅವನು ಒಂಚೂರು ಇಲ್ಲಿ ಶಂಕೆ ಮಾಡಬಹುದು. ಏನಂತ ಹೇಳಿದ್ರೆ, ನನಗೆ ಹಿಂದಿನ ಜನ್ಮದಲ್ಲಿ ಅದು ಆ ಮಗು ಇರುತ್ತಲ್ಲ, ಈ ಈ ಈ ಜನ್ಮದಲ್ಲಿ ಆ ಮಗು ಏನು ಮಾಡುತ್ತೆ ಅಂದರೆ, ಹುಟ್ಟಿದ ತಕ್ಷಣವೇ ಯಾರೂ ಇರುವುದಿಲ್ಲ. ನಾನು ಬದುಕಬೇಕಾದರೆ ಹಾಲು ಕುಡಿಬೇಕು, ತಾಯಿಯದೆ ಹಾಲು ಕುಡಿಬೇಕು ಅಂತ ಯಾರಾದರೆ, ನೀನು ಬದುಕಬೇಕಾದ್ರೆ ಮಗು ತಾಯಿ ಹಾಲು ಕುಡಿ ಅಂತ ಆ ಮಗುವಿಗೆ ಯಾರಾದರೂ ಹೇಳ್ತಾರ? ಅದಕ್ಕೆ ತಿಳ್ಕೊಟ್ಟು ಶಕ್ತಿ ಇದೆಯಾ? ಯಾರೂ ಉಪದೇಶ ಮಾಡಿಲ್ಲ ಈ ಜನ್ಮದಲ್ಲಿ. ಮತ್ತು ಹೇಗೆ ಹುಟ್ಟಿದ ತಕ್ಷಣವೇ ಮಗು ಹಾಲು ಕುಡಿತದಲ್ಲ, ಎದೆ ತಾಯಿ ಎದೆ ಯಾರ ಪ್ರೇರಣೆಯಿಂದ ಹಾಲು ಕುಡಿತದೆ ಬದುಕುತ್ತೆ? ಹೇಗೆ ಹಿಂದಿನ ಜನ್ಮದಲ್ಲಿ ಅದಕ್ಕೆ ಅನುಭವ ಇದೆ. ನಾನು ಹಿಂದಿನ ಜನ್ಮದಲ್ಲಿ ಇದೇ ತಾಯಿ ಹಾಲು ಅಂದರೆ ಇದೇ ತಾಯಿ ಅಲ್ಲ, ತಾಯಿ ಎದೆ ಹಾಲು ಕುಡಿದು ಬದುಕಿದ್ದೇನೆ. ಹಾಗಾದರೆ ಬದುಕಬೇಕಾದ್ರೆ ಹಾಲು ಕುಡಿಯಬೇಕು, ಹಿಂದಿನ ಜನ್ಮದ ಅನುಭವ ಇದೆ ಅದಕ್ಕೆ. ಅದಕ್ಕೋಸ್ಕರ ಈ ಜನ್ಮದಲ್ಲಿ ಆ ದೇಹ ಹೋದರೂ ಕೂಡ ಆ ದೇಹ ವ್ಯತಿರಿಕ್ತವಾದ ಆ ಅನುಭವವನ್ನು ಹೊತ್ತಿರ್ತಕ್ಕಂತಹ ಸಂಸ್ಕಾರ ಹೊತ್ತಿರ್ತಕ್ಕಂತಹ ಆ ಆತ್ಮ ಇದ್ದಾನೆ. ಅವನು ಈ ದೇಹದಲ್ಲಿ ಬಂದಾಗ ಅವನಿಗೆ ಆ ಸಂಸ್ಕಾರ ಇರೋದರಿಂದಾಗಿ, ಆ ಕೂಸು ಯಾರು ಹೇಳ್ದಿದ್ರು ಕೂಡ ಹಿಂದಿನ ಜನ್ಮದ ಸ್ಮರಣೆ ಇರೋದರಿಂದಾಗಿ, ಓ ಸ್ತನ್ಯಪಾನಂ ಇಷ್ಟ ಸಾಧನಂ, ನಾನು ಸ್ತನ್ಯಪಾನ ಮಾಡಿದ್ರೆ ಬದುಕುತ್ತೇನೆ, ಅದು ನನ್ನ ಇಷ್ಟಕ್ಕೆ ಸಾಧನ ಅಂತ. ಅದಕ್ಕೆ ಅನುಭವ ಸ್ಮರಣೆ ಇದೆ, ಅದಕ್ಕೋಸ್ಕರ ಇಷ್ಟು ಇದು ಸ್ತನ್ಯಪಾನ, ಇದು ನಾನು ಮಾಡಿದ್ರೆ ನಾನು ಬದುಕುತ್ತೇನೆ ಅಂತ ಆ ಸ್ಮರಣೆಯಿಂದಾಗಿ ಅದು. ಹಾಗಾದರೆ ಹಿಂದಿನ ಜನ್ಮದ ಸಂಸ್ಕಾರ ಹೊತ್ತ, ಅನುಭವ ಸಂಸ್ಕಾರ ಹೊತ್ತ ಆತ್ಮ ಈ ದೇಹದಲ್ಲಿ ಇದ್ದಾನೆ ಅಂತ ಇಟ್ಕೊಳ್ಬೇಕು.